ಆತ್ಮೀಯ ಪ್ರಥಮ ಪಿ ಯು ಸಿ ವರ್ಗದ 2020-21 ಸಾಲಿನ ಮಿತ್ರರೇ, ಜೆ ಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯ ಬಹುತೇಕ ಈ ಭಾಗದಲ್ಲಿರ್ತಕ್ಕಂಥ ಒಂದು ಉತ್ಕೃಷ್ಟವಾಗಿರ್ತಕ್ಕಂಥ ಸ್ಥಾನ ಹೊಂದಿರತಕ್ಕಂಥ ಪದವಿ ಪೂರ್ವ ಮಹಾವಿದ್ಯಾಲಯ ಅಂತನ್ನುವಂಥದ್ದನ್ನು ತಾವೆಲ್ಲ ಮನಗಂಡು ನಮ್ಮ ಜೆ ಎಸ್ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಕಲಾ ವಿಭಾಗಕ್ಕೆ ತಾವೆಲ್ಲ ಪ್ರವೇಶವನ್ನು ಪಡೆದುಕೊಂಡಿರತಕ್ಕಂಥದ್ದು ಬಹಳ ಸಂತೋಷಕರವಾಗಿರ್ತಕ್ಕಂಥ ಸಂಗತಿ. COVID-19 ಹಿನ್ನೆಲೆಯಲ್ಲಿ ಈಗ ಸರ್ಕಾರಿ ಆದೇಶದ ಪ್ರಕಾರ ವರ್ಗ ಕೋಣೆಗಳಲ್ಲಿ ವಿದ್ಯಾರ್ಥಿಗಳು ಇಲ್ಲದೆ ಆನ್ಲೈನ್ ಪಾಠಗಳನ್ನು ಮಾಡ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ಸರ್ಕಾರ ಪ್ರಾರಂಭ ಮಾಡಿರ್ತಕ್ಕಂಥದ್ದಲ್ಲ. ಹೀಗಾಗಿ ಈ ಒಂದು ಸರ್ಕಾರಿ ಆದೇಶ ಬರುವ ತನಕ ಆನ್ಲೈನ್ ಕ್ಲಾಸ್ಗಳನ್ನು ವಿಡಿಯೋಗಳನ್ನಾಗಿ ಮಾಡಿ ಯೂಟ್ಯೂಬ್ಗಳಲ್ಲಿ ಅವುಗಳನ್ನು ಅಪ್ಲೋಡ್ ಮಾಡಿ ತಾವುಗಳು ಅದನ್ನು ಡೌನ್ಲೋಡ್ ಮಾಡಿಕೊಂಡು ನೋಡುವಂಥ ಒಂದು ವ್ಯವಸ್ಥೆಯನ್ನು ಇವತ್ತು ಸರ್ಕಾರ ಮಾಡಿರ್ತಕ್ಕಂಥದ್ದಲ್ಲ. ಈ ಸಂದರ್ಭದಲ್ಲಿ ತಾವು ಕಲಾ ವಿಭಾಗಕ್ಕೆ ಪ್ರವೇಶವನ್ನು ಪಡಿತಕ್ಕಂಥ ಸಂದರ್ಭಗಳಲ್ಲಿ ಮುಖ್ಯವಾಗಿ 2 ಭಾಷೆಗಳನ್ನು ಹಾಗೂ 4 ಕೋರ್ ಸಬ್ಜೆಕ್ಟ್ಸ್ ಕೋರ್ ಎಲಿಮೆಂಟ್ಸ್ ಅಂತ ಕರಿತೀವಿ, ಆ 4 ಭಾಷೆಗಳ ಪೈಕಿ ಒಂದಾಗಿರ್ತಕ್ಕಂಥದ್ದು ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಇಂಗ್ಲಿಷಲ್ಲಿ ಪೊಲಿಟಿಕಲ್ ಸೈನ್ಸ್ ಅಂತಕೊಂಡು ಕರೀತಕ್ಕಂಥದ್ದು ರಾಜ್ಯದ ಕುರಿತು ಅಧ್ಯಯನ ಮಾಡುವಂತಹ ಒಂದು ಶಾಸ್ತ್ರ ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು ನಾವು ಇವಾಗ ನೋಡಿರ್ತಕ್ಕಂಥದ್ದು. ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು ತಮಗೆಲ್ಲ ಹೊಸದಾಗಿರ್ತಕ್ಕಂಥ ಒಂದು ವಿಷಯ ಅಂತನ್ನುವಂಥದ್ದು. ರಾಜ್ಯಶಾಸ್ತ್ರ ಇದು ಎಲ್ಲಿಂದ ಬಂತು, ಯಾವ ಘಟಕದಿಂದ ಬಂತು, ಎಲ್ಲಿಂದ ಬಂತು ಅಂತನ್ನುವಂಥದ್ದು ನೋಡಿ ಕೊಟ್ಟಾಗ ಮುಖ್ಯವಾಗಿ ತಾವೆಲ್ಲ SSLC ಅಂದ್ರೆ 10th ವರ್ಗದಲ್ಲಿ ಸಮಾಜ ವಿಜ್ಞಾನ ಅಂತನ್ನುವಂಥ ಒಂದು ವಿಷಯವನ್ನು ಕಷ್ಟ ಮಾಡಿದ್ದೀರಲ್ಲ. ಆ ಸಮಾಜ ವಿಜ್ಞಾನ ವಿಷಯದಲ್ಲಿ ಬರ್ತಕ್ಕಂಥ ಪ್ರಮುಖವಾಗಿ 3 ಗುಂಪುಗಳನ್ನಲ್ಲಿ ಅಧ್ಯಯನ ಮಾಡಿರ್ತಕ್ಕಂಥದ್ದು, ಮುಖ್ಯವಾಗಿ ಭೌತ ವಿಜ್ಞಾನ, ಜೀವ ವಿಜ್ಞಾನ ಮತ್ತು ಸಮಾಜ ವಿಜ್ಞಾನ ಅಂತನ್ನುವಂಥ 3 ಭಾಗಗಳನ್ನು ವರ್ಗೀಕರಣ ಮಾಡಿರ್ತಕ್ಕಂಥದ್ದು. ಭೌತ ವಿಜ್ಞಾನ ಫಿಸಿಕ್ಸ್ ಅಂತ ಕೇಳ್ತಕ್ಕಂಥದ್ದು ಭೌತಿಕವಾಗಿರ್ತಕ್ಕಂಥದ್ದು ಅಧ್ಯಯನವನ್ನು ಮಾಡ್ತಕ್ಕಂಥದ್ದು. ಎರಡನೇದಾಗಿರ್ತಕ್ಕಂಥದ್ದು ಜೀವ ವಿಜ್ಞಾನ ಅಂತನ್ನುವಂಥದ್ದು ಜೀವಿಗಳ ಕುರಿತು ಒಂದು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ ಜೀವ ವಿಜ್ಞಾನ ಅಂತಕ್ಕಂಥದ್ದು. ಅತ್ಯಂತ ಮಹತ್ವದಾಗಿರ್ತಕ್ಕಂಥದ್ದು ಸಮಾಜ ವಿಜ್ಞಾನ ಸೋಷಿಯಲ್ ಸೈನ್ಸ್ ಅಂತನ್ನುವಂಥದ್ದು ಇಂತ ಅಭ್ಯಾಸ ಮಾಡಿದ್ರು. ಆ ಸಮಾಜ ವಿಜ್ಞಾನದಲ್ಲಿ ಬರ್ತಕ್ಕಂಥ ಒಂದು ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಯಾವುದಾದ್ರು ಶಾಸ್ತ್ರ ಇದ್ದಿದ್ರೆ ಅದು ರಾಜ್ಯಶಾಸ್ತ್ರ ಅಂತಕ್ಕಂಥದ್ದು. ಆತ್ಮೀಯ ವಿದ್ಯಾರ್ಥಿಗಳೇ, ಸಮಾಜ ವಿಜ್ಞಾನ ಅಂತನ್ನುವಂಥ ಒಂದು ಏನೋ ಒಂದು SSLC ಪುಸ್ತಕದಲ್ಲ ಅದರಲ್ಲಿ ಬರ್ತಕ್ಕಂಥದ್ದು ಮೊದಲನೇದಾಗಿ ಇತಿಹಾಸ ಅಂತನ್ನುವಂಥದ್ದು, ಎರಡನೇದ್ದು ಪೌರನೀತಿ ಅಥವಾ ಸಿವಿಕ್ಸ್ ಅಂತ ಕೇಳ್ತಕ್ಕಂಥದ್ದು. ಪೌರನೀತಿ ಅಂತನ್ನುವಂಥ ಏನೋ ಒಂದು ಭಾಗದ ಅದಕ್ಕೆ ನಾವು ಇನ್ನೊಂದು ಹೆಸರು ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ ಅಂತ ಕೇಳಲಿಕ್ಕೆ ಸಾಧ್ಯತೆ. ಹೀಗಾಗಿ ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು ಬಹಳ ಅದ್ಭುತವಾಗಿರ್ತಕ್ಕಂಥ ವಿಷಯ, ಎಲ್ಲ ಸಮಾಜ ವಿಜ್ಞಾನಗಳಲ್ಲಿ ಅತ್ಯಂತ ಉತ್ಕೃಷ್ಟವಾಗಿರ್ತಕ್ಕಂಥ ಒಂದು ವಿಜ್ಞಾನ ಯಾವುದಾದ್ರು ಇದ್ದಿದ್ರೆ ಅದು ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು ನಾವು ನೀವೆಲ್ಲ ಮನಗಂಡಿರ್ತಕ್ಕಂಥದ್ದು. ಅಂತಹ ರಾಜ್ಯಶಾಸ್ತ್ರ ಅಂತನ್ನುವಂಥ ಒಂದು ವಿಷಯವನ್ನು ಕಲಾ ವಿಭಾಗದಲ್ಲಿ ಬರ್ತಕ್ಕಂಥ 4 ಕೋರ್ ಎಲಿಮೆಂಟ್ಸ್ ಅಂತ ಏನೋ ಕರಿತೀವೋ, ಕೋರ್ ಸಬ್ಜೆಕ್ಟ್ ಅಂತ ಏನು ಕರಿತೀವೋ, ಮೊದಲನೇದಾಗಿ ಅರ್ಥಶಾಸ್ತ್ರ, ಎರಡನೇದಾಗಿ ಇತಿಹಾಸ ಶಾಸ್ತ್ರ, ಮೂರನೇದಾಗಿ ರಾಜ್ಯಶಾಸ್ತ್ರ, ನಾಲ್ಕನೇದಾಗಿ ಭೂಗೋಳ ಶಾಸ್ತ್ರ ಅಂತನ್ನುವಂಥದ್ದು ಎಲ್ಲವನ್ನೂ ಹೆಸರಿಸಿಕೊಳ್ಳಲು ಸಮಾಜ ವಿಜ್ಞಾನದಲ್ಲಿ ಅಭ್ಯಾಸ ಮಾಡಿದ್ದದ. ಅದರದೇ ಆಗಿರ್ತಕ್ಕಂಥ ಒಂದು ಭಾಗ ರಾಜ್ಯಶಾಸ್ತ್ರ ಅಂತನ್ನುವಂಥ ಒಂದು ವಿಷಯವನ್ನು ಈ ವರ್ಷ ತಾವೆಲ್ಲ ಪ್ರಥಮ PUC ಕಲಾ ವಿಭಾಗದಲ್ಲಿ ಈ ರಾಜ್ಯಶಾಸ್ತ್ರ ಅಧ್ಯಯನವನ್ನು ಮಾಡಬೇಕಾಗಿರ್ತಕ್ಕಂಥದ್ದು. ಈ ರಾಜ್ಯಶಾಸ್ತ್ರ ಅಂತನ್ನುವಂಥ ವಿಷಯವನ್ನು ಬೋಧನೆ ಮಾಡತಕ್ಕಂಥ ನಾನು ಶ್ರೀ BS ಗೋಪುರ ಅಂತಕೊಂಡ ನಾನು BS ಲೋಕೂರ್ ಅಂತ ರಾಜ್ಯಶಾಸ್ತ್ರ ವಿಷಯವನ್ನು ಬೋಧನೆ ಮಾಡ್ತಕ್ಕಂಥ ಒಬ್ಬ ಉಪನ್ಯಾಸಕ. ನನ್ನ ಶಿಕ್ಷಣ MA BEd ರಾಜ್ಯಶಾಸ್ತ್ರದಲ್ಲಿ MA ಪದವಿಯನ್ನು ಪಡೆದುಕೊಂಡಿರ್ತಕ್ಕಂಥದ್ದು ಮತ್ತು ಶಿಕ್ಷಕರ ತರಬೇತಿಯಾಗಿರ್ತಕ್ಕಂಥ ಬ್ಯಾಚುಲರ್ ಆಫ್ ಎಜುಕೇಷನ್ BEd ಅಂತಕ್ಕಂಥ ಒಂದು ಪದವಿ ಅದನ್ನು ಆ ಪದವಿಯನ್ನು ಪಡೆದುಕೊಂಡು ಕಳೆದ 30 ವರ್ಷಗಳಿಂದ ಒಬ್ಬ ಶಿಕ್ಷಕನಾಗಿ ಉಪನ್ಯಾಸಕನಾಗಿ
ನಾನು ಈ ಜಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ಬೋಧನೆಯನ್ನು ಮಾಡ್ತಕ್ಕಂಥ ಒಬ್ಬ ಉಪನ್ಯಾಸಕನಾಗಿದ್ದೇನೆ. ಆತ್ಮೀಯ ವಿದ್ಯಾರ್ಥಿಗಳೇ, ಹೈಸ್ಕೂಲದಲ್ಲಿ ಹಂತದಲ್ಲಿರ್ತಕ್ಕಂಥ ಅಧ್ಯಯನವೇ ಬೇರೆ, ಪದವಿ ಪೂರ್ವ ಶಿಕ್ಷಣ ಇಲಾಖೆ ಆ ನಂತರ ಪದವಿ ಈ ಸಂದರ್ಭದಲ್ಲಿ ನಾವು ಮಾಡ್ತಕ್ಕಂಥ ಅಧ್ಯಯನಗಳ ಮಾದರಿಯೇ ಬೇರೆ ಬೇರೆ ಆಗಿರ್ತಕ್ಕಂಥದ್ದು. ಇಲ್ಲಿ ಮುಖ್ಯವಾಗಿ ಏನು ನಾಲ್ಕು ಕೋರ್ಸ್ ಸಬ್ಜೆಕ್ಟ್ಗಳನ್ನು ನಾವು ಅಧ್ಯಯನ ಮಾಡಿರ್ತೀವೋ ಈ ನಾಲ್ಕು ಕೋರ್ ಸಬ್ಜೆಕ್ಟ್ಗಳಲ್ಲಿ ವಿದ್ಯಾರ್ಥಿಗಳೇ ತಮ್ಮ ಶ್ರಮ ಇಲ್ಲಿ ಬಹಳ ಇರ್ತಕ್ಕಂಥದ್ದು. ಇಲ್ಲಿನ ಗಣಿತ ಬಿಡಿಸೋದಿಲ್ಲ, ವಿಜ್ಞಾನದ ಪ್ರಯೋಗಗಳನ್ನು ಮಾಡ್ತಕ್ಕಂಥದ್ದಿಲ್ಲ, ಚಿತ್ರಗಳನ್ನು ಬಿಡಿಸ್ತಕ್ಕಂಥದ್ದಿಲ್ಲ. ಕೇವಲ ಇಲ್ಲಿ ಇರ್ತಕ್ಕಂಥದ್ದಂತಂದ್ರೆ ಓದುವಂತ ಬಹಳ ಮಹತ್ವದ್ದು. ಸರಿಯಾಗಿ ಚೆನ್ನಾಗಿ ಪಾಠವನ್ನು ಕಲಿತುಕೊಂಡ ಅದನ್ನು ಅರಗಿಸಿಕೊಂಡು ಮತ್ತೊಂದು ಸಲ ಓದುವಂತ ಒಂದು ಹವ್ಯಾಸವನ್ನು ನಾವು ಬೆಳೆಸಿಕೊಂಡಿದ್ದೆ ಆದರೆ ಬಹಳ ಅದ್ಭುತವಾಗಿರ್ತಕ್ಕಂಥ ಒಂದು ಫಲಿತಾಂಶವನ್ನು ಪಡೀಲಿಕ್ಕೆ ನಮಗೆ ಸಾಧ್ಯ ಅಂತನ್ನುವಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳುತ್ತಾ, ಮೊನ್ನೆ ತಾನೇ ಕಳೆದ ಏಪ್ರಿಲ್ ಮೇದಲ್ಲಿ ನಡೆದಿರತಕ್ಕಂಥ ದ್ವಿತೀಯ PUC ಕಲಾ ವಿಭಾಗದಲ್ಲಿ ನಮ್ಮ ಶಾಲೆಯ ನಮ್ಮ ಪದವಿ ಪೂರ್ವ ಕಾಲೇಜಿನ ವಿದ್ಯಾರ್ಥಿ ಸಂಜೀವ್ ಸಲಗರೆ ಅಂತಕ್ಕಂಥ ಒಬ್ಬ ವ್ಯಕ್ತಿ ನಮ್ಮ ಚಿಕ್ಕೋಡಿ ಶೈಕ್ಷಣಿಕ ಜಿಲ್ಲೆಗೆ ಪ್ರಥಮ ಸ್ಥಾನವನ್ನು ಪಡೆದುಕೊಂಡು ರಾಜ್ಯ ಮಟ್ಟಕ್ಕೆ ನಮ್ಮದು ಏನಪ್ಪಾ ಕೀರ್ತಿಯನ್ನು ಲಭಿಸಿರ್ತಕ್ಕಂಥ ಒಬ್ಬ ವಿದ್ಯಾರ್ಥಿ ಸಂಜೀವ್ ಸಲಗರೆ 579 ಅಂಕಗಳನ್ನು 600 ಪೈಕಿ ಆತ ಪಡೆದುಕೊಂಡು ಕಲಾ ವಿಭಾಗದಲ್ಲಿ ನಮ್ಮ ಕಾಲೇಜಿನ ಇತಿಹಾಸದಲ್ಲಿ ಆಗಿರ್ತಕ್ಕಂಥ ಎಲ್ಲ ಒಂದು ಏನ್ಪಟ್ಟ ರೆಕಾರ್ಡ್ಗಳನ್ನು ಬೆಳೆಸಿ ಹಾಕಿ ಹೊಸ ಒಂದು ರೆಕಾರ್ಡ್ಗಳನ್ನು ಮಾಡಿರ್ತಕ್ಕಂಥದ್ದ. ಆತ್ಮೀಯ ವಿದ್ಯಾರ್ಥಿಗಳೇ, ಅಂತಹ ಒಬ್ಬ ಹಿರಿಯ ಅಣ್ಣನ ಒಬ್ಬನ ಮಾದರಿಯಾಗಿಟ್ಟುಕೊಂಡು ಇವತ್ತು ನಾವು ಅಧ್ಯಯನಕ್ಕೆ ಇಳಿದದ್ದೆ ಆದರೆ ಸಾಧನೆ ಮಾಡ್ತಕ್ಕಂಥದ್ದು ಭಾರತ ಇಲ್ಲಿ ಅಸಾಧ್ಯ ಅಂತನ್ನುವಂಥದ್ದು ಇಲ್ಲೇ ಇಲ್ಲ. ಏನು ಮಾಡಬೇಕಂತನ್ನುವಂಥದ್ದು ಒಂದು ಗುರಿ ಅದರ, ಆ ಗುರಿಯನ್ನು ನಾವು ಸಾಧಿಸಬೇಕಾಗಿತ್ತು ಅಂತಂದ್ರೆ ಆ ನಿಟ್ಟಿನಲ್ಲಿ ನಾವು ಬೆನ್ನು ಹತ್ತಬೇಕಾಗತ್ತೆ. ಗುರಿಯನ್ನು ಬೆನ್ನು ಹತ್ತಬೇಕಾಗಿತ್ತು ಅಂತಂದ್ರೆ ಹಿಂದೊಬ್ಬ ಗುರು ಅಂತಕ್ಕಂಥವ್ರು ಇರ್ತಾರೆ, ಆ ಗುರುಗಳ ಒಂದು ಮಾರ್ಗದರ್ಶನದಲ್ಲಿ ತಾವೆಲ್ಲ ಅಧ್ಯಯನವನ್ನು ಮಾಡಿದ್ದೆ ಆದರೆ ಸಂಜಯ ಸಲಗರಿನಂಥ ಅನೇಕ ವಿದ್ಯಾರ್ಥಿಗಳು ತಮ್ಮಲ್ಲಿ ಇದ್ದೀರಿ ಅಂತಕ್ಕಂಥ ಒಂದು ಭಾವನೆಯನ್ನು ವ್ಯಕ್ತಪಡಿಸ್ತಕ್ಕಂಥ ಈ ಸಂದರ್ಭಗಳಲ್ಲಿ ಮುಖ್ಯವಾಗಿ ಪ್ರಥಮ PUC ಇರತಕ್ಕಂಥ ಒಂದು ಸಬ್ಜೆಕ್ಟ್ ರಾಜ್ಯಶಾಸ್ತ್ರ ಅಂತಕೊಂಡ ಈ ವರ್ಷ ನೀವು ರಾಜ್ಯಶಾಸ್ತ್ರ 1 ಅಂತನ್ನುವಂಥ ಒಂದು ವಿಷಯವನ್ನು ಇಲ್ಲಿ ಅಧ್ಯಯನ ಮಾಡ್ತಕ್ಕಂಥದ್ದು. ಇಂಗ್ಲಿಷಲ್ಲಿ ಪೊಲಿಟಿಕಲ್ ಸೈನ್ಸ್ ರಾಜಕೀಯ ಶಾಸ್ತ್ರ. ಭಾರತ ವಿಶಾಲವಾಗಿರ್ತಕ್ಕಂಥ ದೇಶ, ಪ್ರಜಾಪ್ರಭುತ್ವದ ಒಂದು ಹೆಬ್ಬಾಗಿಲು ಅಂತಂದ್ರೆ ತಪ್ಪಾಗಲಿಕ್ಕಿಲ್ಲ ಅಂತನ್ನುವಂಥದ್ದ. ಜಗತ್ತಿನಲ್ಲಿ ಅತ್ಯಂತ ವಿಸ್ತಾರವಾಗಿರ್ತಕ್ಕಂಥ ಪ್ರಜಾಪ್ರಭುತ್ವದ ದೇಶ ಯಾವುದಾದ್ರು ಇದ್ದಿದ್ರೆ ಅದು ಭಾರತ ದೇಶ ಅಂತನ್ನುವಂಥದ್ದು ತಮಗೆಲ್ಲ ಗೊತ್ತಿರ್ತಕ್ಕಂಥದ್ದು. ಅಂತಹ ಒಂದು ವಿಶಾಲವಾಗಿರ್ತಕ್ಕಂಥ ನಮ್ಮಂಥ ರಾಜ್ಯದಲ್ಲಿ ಚುನಾವಣೆಗಳ ಮೂಲಕವಾಗಿ ನಮ್ಮ ನಾಯಕರನ್ನು ಆಯ್ಕೆ ಮಾಡಿ ಸಂಸತ್ತಿಗೆ ವಿಧಾನಸಭೆಗೆ ಕಳಿಸಿ ನಮ್ಮ ದೇಶವನ್ನು ಆಳ್ತಕ್ಕಂಥ ಒಂದು ವ್ಯವಸ್ಥೆಯನ್ನು ನಾವೇನಪ್ಪ ಅಳವಡಿಸಿಕೊಂಡಿರ್ತಕ್ಕಂಥದ್ದ. ಅಂದರೆ ಒಟ್ಟಾರೆ ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರ. ಅಂದರೆ ರಾಜ್ಯ ಯಾವಾಗ ಹುಟ್ಕೊಂಡು ರಾಜ್ಯದ ಹಿನ್ನೆಲೆ ಏನು, ರಾಜ್ಯವನ್ನು ನಿಯಂತ್ರಣ ಮಾಡ್ತಕ್ಕಂಥ ಒಂದು ಸಂಸ್ಥೆ ಸರ್ಕಾರ ಅಂತಕೊಂಡು ಹುಟ್ಕೊಂಡಿತ್ತು, ಆ ಸರ್ಕಾರದ ರಚನೆಗೆ ಕಾರಣೀಭೂತ ಏನಾಯ್ತು, ಸರ್ಕಾರದಿಂದ ದೇಶಕ್ಕೆ ಆಗ್ತಕ್ಕಂಥ ಲಾಭಗಳು ಏನು, ರಾಜ್ಯ ಮತ್ತು ಸರ್ಕಾರ ಅಂತಕ್ಕಂಥ ಎರಡು ಸಂಸ್ಥೆಗಳು ಒಟ್ಟೊಟ್ಟಿಗೆ ಸೇರಿಕೊಂಡು ಏನಪ್ಪ ಅಂತಂದ್ರೆ ಈ ದೇಶದ ಕಾರ್ಯವನ್ನು ನಿರ್ವಹಣೆ ಮಾಡ್ತಕ್ಕಂಥದ್ದ. ಹೀಗಾಗಿ ಈ ರಾಜ್ಯ ಮತ್ತು ಸರ್ಕಾರದ ಕುರಿತು ಅಧ್ಯಯನ ಮಾಡ್ತಕ್ಕಂಥ ಒಂದು ಶಾಸ್ತ್ರಕ್ಕೆ ನಾವಿಲ್ಲಿ ರಾಜ್ಯಶಾಸ್ತ್ರ ರಾಜ್ಯಶಾಸ್ತ್ರ ಅಂತಕೊಂಡು ಕೇಳ್ತಕ್ಕಂಥದ್ದ. ರಾಜ್ಯಶಾಸ್ತ್ರ ಅಂತನ್ನುವಂಥ ಒಂದು ವಿಷಯ ಇವತ್ತು ಪ್ರತಿಯೊಬ್ಬರಿಗೂ ಅವನು ಕಲಾ ವಿಭಾಗ ಇರ್ಬೋದು, ವಾಣಿಜ್ಯ ಇರ್ಬೋದು, ವಿಜ್ಞಾನ ಇರ್ಬೋದು, ಪ್ರತಿಯೊಬ್ಬ ವ್ಯಕ್ತಿ ಇವತ್ತು ಏನಪ್ಪ ಅಂತಂದ್ರೆ ರಾಜ್ಯಶಾಸ್ತ್ರ ಅನ್ನುವಂಥದ್ದು ಇನ್ನೊಂದು ಸಂವಿಧಾನ ಅಂತನ್ನುವಂಥ ಒಂದು ಶಬ್ದವನ್ನು ಇಲ್ಲಿ ಬಳಕೆ ಮಾಡ್ತಕ್ಕಂಥದ್ದ. ಇಂಡಿಯನ್ ಕಾನ್ಸ್ಟಿಟ್ಯೂಷನ್ ಅಂತಕೊಂಡು ಕರಿತದ್ದು ಭಾರತದ ಸಂವಿಧಾನ ಅಂತನ್ನುವಂಥದ್ದು. ಆ ಭಾರತದ ಸಂವಿಧಾನವನ್ನು ಇಲ್ಲಿ ಸಂಪೂರ್ಣವಾಗಿ ಏನಪ್ಪ ಅಂತಂದ್ರೆ ಇಲ್ಲಿ ಅಭ್ಯಾಸ ಮಾಡಬೇಕಾಗಿರ್ತಕ್ಕಂಥದ್ದ. ಅದಕ್ಕಿಂತ ಮುಂಚೆ ಈ ರಾಜ್ಯಶಾಸ್ತ್ರ ಅಂತನ್ನುವಂಥ ಒಂದು ವಿಷಯ ಯಾವಾಗ ಹುಟ್ಕೊಂತು ಇದರ ಮೂಲ ನೆಲೆ ನಮಗೆ ಇಲ್ಲಿ ನೋಡ್ಲಿಕ್ಕೆ ಸಿಗ್ತದ ಅಂತನ್ನುವಂಥದ್ದನ್ನು ಇಲ್ಲಿ ನಾವು ಇಲ್ಲಿ ತಿಳ್ಕೊಳ್ಳಿಕ್ಕೆ ಒಂದಿಷ್ಟು ಪ್ರಯತ್ನವನ್ನು ಆತ್ಮೀಯ ವಿದ್ಯಾರ್ಥಿಗಳೇ ಪ್ರಥಮ PUC ಬಂದಿರತಕ್ಕಂಥ ತಾವೆಲ್ಲ ಏನೋ ಒಂದು ದೊಡ್ಡ ಗುರಿಯನ್ನು ಇಟ್ಕೊಂಡು ನಮ್ಮಂಥ ಮಹಾವಿದ್ಯಾಲಯಗಳನ್ನ ಬಂದಿರಿ. ಒಳ್ಳೆಯ ಮಹಾವಿದ್ಯಾಲಯ ಅಂತನ್ನುವಂಥದ್ದು ತಮ್ಮ ತಲೆಯಲ್ಲಿರ್ತಕ್ಕಂಥ ವಿಚಾರಗಳ ಇಂಥ ಒಂದು ಉತ್ತರ ಕರ್ನಾಟಕದಲ್ಲಿ ಪ್ರಸಿದ್ಧಿಯನ್ನು ಪಡೆದಿರ್ತಕ್ಕಂಥ ಅತ್ಯಂತ ಹಳೆಯ ಸಂಸ್ಥೆಯಾಗಿರ್ತಕ್ಕಂಥ ನಮ್ಮ ಜಯ ಸಂಯುಕ್ತ ಪದವಿ ಪೂರ್ವ ಮಹಾವಿದ್ಯಾಲಯದಲ್ಲಿ ತಾವೆಲ್ಲ ಮೊದಲ ಆದ್ಯತೆಯಲ್ಲಿ ಒಂದು ಪ್ರಿಫರೆನ್ಸ್ ಕೊಟ್ಟು ಅಡ್ಮಿಷನ್ ಪಡ್ಕೊಂಡಿರಿ.
ಪ್ರವೇಶವನ್ನು ಪಡ್ಕೊಂಡಿರಿ. ಯಾವ ರೀತಿಯ ಸ್ವ ಇಚ್ಛೆಯಿಂದ ಇಲ್ಲೇ ಕಲಿಬೇಕು ಅಂತಕ್ಕಂಥ ಗುರಿ ಇಟ್ಕೊಂಡು ಇಲ್ಲಿ ಬಂದಿರೋ ಅದನ್ನ ತಗಲ್ಲ ಅಭ್ಯಾಸ ಮಾಡುವುದರ ಮೂಲಕ, ಅಧ್ಯಯನವನ್ನು ಮಾಡುವುದರ ಮೂಲಕ, ಆ ಒಂದು ಸಾಧನೆಯನ್ನ ಮಾಡಿ ನೀವು ನಿಮ್ಮ ತಂದೆ ತಾಯಿಗೆ, ಊರಿಗೆ, ನಮಗೆ, ನಮ್ಮ ಸಂಸ್ಥೆಗೆ ಒಳ್ಳೆಯ ಒಂದು ಹೆಸರು ತರಬೇಕು ಅಂತಕ್ಕಂಥ ಒಂದು ಮಾತನ್ನು ಈ ಸಂದರ್ಭದಲ್ಲಿ ತಮಗೆ ಹೇಳ್ತಾ, ಆತ್ಮೀಯ ವಿದ್ಯಾರ್ಥಿಗಳೇ, ರಾಜ್ಯ ಶಾಸ್ತ್ರ ಅಂತನ್ನುವಂಥದ್ದು ರಾಜ್ಯಕ್ಕೆ ಸಂಬಂಧಿಸಿರ್ತಕ್ಕಂಥ ಒಂದು ಅಧ್ಯಯನ ಮಾಡ್ತಕ್ಕಂಥದ್ದಾಗಿದ್ದದ. ರಾಜ್ಯ ಅಂತನ್ನುವಂಥ ಸಂಸ್ಥೆ ಯಾವಾಗ ಹುಟ್ಟುತ್ತು, ರಾಜ್ಯದ ಹಿನ್ನೆಲೆಯಲ್ಲಿರ್ತಕ್ಕಂಥ ಅನೇಕ ಸಂಗತಿಗಳನ್ನು ಇವತ್ತು ನಾವು ತಿಳ್ಕೋಬೇಕಾಗಿರ್ತಕ್ಕಂಥದ್ದದ. ಬಹುತೇಕ ತಮಗೆಲ್ಲ ಗೊತ್ತಿರ್ತಕ್ಕಂಥ ಸಂಗತಿ ರಾಜ್ಯಶಾಸ್ತ್ರ ಅಂತನ್ನುವಂಥದ್ದು ಬಹುತೇಕ ಗ್ರೀಕ್ ದೇಶಗಳ ತಾವೆಲ್ಲ ಹೆಸರು ಕೇರಿ ಅಂತನ್ನುವಂಥ ಒಂದು ಭಾವನೆಯನ್ನು ನಾನು ವ್ಯಕ್ತಪಡಿಸ್ತೀನಿ. ಗ್ರೀಕ್ ದೇಶ ಅಂತ ಅಂದ್ಕೊಳ್ಳೆ ನಮಗೆ ಮೂರು ಮಂದಿ ತತ್ವಜ್ಞಾನಿಗಳು ನೆನಪಾಗ್ತವೆ, ಸಾಕ್ರಟೀಸ, ಪ್ಲೇಟೋ, ಅರಿಸ್ಟಾಟಲ್. ಬಹುತೇಕ ಹೆಸರನ್ನು ತಾನು ಕೇಳಿರತಕ್ಕೊಂಡು ಆಲಿಸ್ತೀನಿ. ಸಾಕ್ರಟೀಸ್, ಪ್ಲೇಟೋ ಮತ್ತು ಅರಿಸ್ಟಾಟಲ್ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿಗಳು ಅಂತ ಅಲ್ಲಿ ನೋಡ್ತಕ್ಕಂಥದ್ದದ. ರಾಜ್ಯಶಾಸ್ತ್ರದ ಕುರಿತು ಅಧಿಕೃತವಾಗಿ ವೈಜ್ಞಾನಿಕವಾಗಿ ಒಂದು ನೆಲೆಗಟ್ಟನ್ನು ಕಂಡುಕೊಂಡಿರ್ತಕ್ಕಂಥ ಮೊದಲು ಯಾವುದರ ಇದ್ದಿದ್ರೆ ಅದು ಗ್ರೀಕ್ ದೇಶ ಅಂತ ಇರ್ತಕ್ಕಂಥದ್ದು. ಹೀಗಾಗಿ ಆ ಗ್ರೀಕ್ ತತ್ವಜ್ಞಾನಿ ಏನು ಮೂರು ಜನ ಅದಲ್ಲ ಅವರಿಗೆ ತ್ರಿಮೂರ್ತಿಗಳು, ತತ್ವಜ್ಞಾನಿ ತ್ರಯರು ಅಂತ ಇರ್ತಕ್ಕಂಥದ್ದದ. ಹೀಗಾಗಿ ವಿಶೇಷವಾಗಿ ಸಾಕ್ರಟೀಸ ರಾಜ್ಯಶಾಸ್ತ್ರದ ಅಧ್ಯಯನ ಮಾಡ್ತಕ್ಕಂಥ ಸಂದರ್ಭಗಳಲ್ಲಿ ಯಾವುದೇ ಒಂದು ಲಿಖಿತ ರೂಪದಲ್ಲಿ ದಾಖಲೆಗಳು ಸಾಕ್ರಟೀಸ್ನಿಂದ ಸಿಗದಿದ್ದರೂ ಸಹಿತ ರಾಜ್ಯಶಾಸ್ತ್ರಕ್ಕೆ ಪ್ರಾರಂಭದಲ್ಲಿ ಚಾಲನೆ ಪಟ್ಟಿರ್ತಕ್ಕಂಥ ಅವನ ಒಂದು ಸಂವಾದಗಳು ಚರ್ಚೆಯ ರೂಪದಲ್ಲಿ ಆಗಿರ್ತಕ್ಕಂಥದ್ದು ಸಂವಾದ ಅಂತ ಕೇಳ್ತೇನೆ. ಸಾಕಷ್ಟು ಚರ್ಚೆಯನ್ನು ಮಾಡಿರ್ತಕ್ಕಂಥ ಒಬ್ಬ ರಾಜಕೀಯ ಕುರಿತು ಮಹಾನುಭಾವ ಸಾಕ್ರಟೀಸ್ ಅಂತ ಕರಿತೀವಿ. ಆ ನಂತರ ಅವನ ಶಿಷ್ಯನಾಗಿರ್ತಕ್ಕಂಥ ಪ್ಲೇಟೋ ಅಂತ ತಿಳ್ಕೊಂಡ, ಬಹಳ ಅದ್ಭುತವಾಗಿರ್ತಕ್ಕಂಥ ಒಬ್ಬ ಮಹಾನುಭಾವ ಪ್ಲೇಟೋ ಅಂತ ತಿಳ್ಕೊಂಡು ನಾವು ಕೇಳ್ತಕ್ಕಂಥದ್ದದ. ಪ್ಲೇಟೋ ಮಹಾಶಯ ರಾಜ್ಯಶಾಸ್ತ್ರದ ಚಿಂತಕರಲ್ಲಿ ಬಹಳ ಮುಂಚೂಣಿಯಲ್ಲಿ ಕಾಣಿಸ್ಕೊಂಡಿರ್ತಕ್ಕಂಥ ಮಹಾನುಭಾವ. ಈತನ ಸುಮಾರು 36 ಗ್ರಂಥಗಳು ಇವತ್ತು ನಮ್ಗೆ ಏನಪ್ಪ ಅಂದ್ರೆ ಪುಸ್ತಕ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದದ, ಬರಹ ರೂಪದಲ್ಲಿ ಸಿಕ್ಕಿರ್ತಕ್ಕಂಥದ್ದದ. ಹೀಗಾಗಿ ರಾಜ್ಯಶಾಸ್ತ್ರದ ಅಧ್ಯಯನಕ್ಕೆ ಇಂಬು ಪಟ್ಟಿರ್ತಕ್ಕಂಥ ಎರಡನೇ ವ್ಯಕ್ತಿ ಅರಿಸ್ಟಾಟಲ್, ಸರಿ ಪ್ಲೇಟೋ ಅಂತ ನಾವು ಕರೀತಕ್ಕಂಥದ್ದದ. ಪ್ಲೇಟೋನ ನಂತರ ಬರ್ತಕ್ಕಂಥ ಇನ್ನೊಬ್ಬ ಮಹಾನುಭಾವ ಅರಿಸ್ಟಾಟಲ ಅಂತನ್ನುವಂಥ ಹೆಸರು. ಬಹುತೇಕ ತಾವೆಲ್ಲ ಈ ಹೆಸರನ್ನ ಶಾಶ್ವತವಾಗಿ ಇರಬೇಕು ಅಂತನ್ನುವಂಥದ್ದನ್ನ ಇಲ್ಲಿ ಹೇಳ್ತೀನಿ. ಅರಿಸ್ಟಾಟಲ್ ರಾಜ್ಯಶಾಸ್ತ್ರದ ಜನಕ ಅಂತ ಕೂಡ ನಾವು ಕರೆದಿರ್ತಕ್ಕಂಥದ್ದದ, ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ಕರೀತಕ್ಕಂಥದ್ದದ, ರಾಜ್ಯಶಾಸ್ತ್ರದ ತಂದೆ ಅಂತ ಕೂಡ ನಾವು ಕರೆದಿರ್ತಕ್ಕಂಥದ್ದದ. ಹೀಗಾಗಿ ಅರಿಸ್ಟಾಟಲ್ ಬಹಳ ಅದ್ಭುತವಾಗಿರ್ತಕ್ಕಂಥ ವ್ಯಕ್ತಿತ್ವ ಹೊಂದಿರತಕ್ಕಂಥ ವ್ಯಕ್ತಿ. ಆತ ಈ ಒಂದು ರಾಜ್ಯಶಾಸ್ತ್ರದ ಪಿತಾಮಹ ಅಂತ ಕೂಡ ನಾವೆಲ್ಲ ಕರೆದಿರ್ತಕ್ಕಂಥದ್ದದ. ಮುಖ್ಯವಾಗಿ ಸಾಕ್ರಟೀಸ, ಪ್ಲೇಟೋ, ಅರಿಸ್ಟಾಟಲ್ ಈ ಜಾಗತಿಕವನ್ನು ಏನಪ್ಪ ಅಂದ್ರೆ ರಾಜ್ಯಶಾಸ್ತ್ರ ವಿಷಯಕ್ಕೆ ಮೊದಲ ಒಂದು ಏನಪ್ಪ ನಿಮ್ಮ ಕೊಟ್ಟಿರ್ತಕ್ಕಂಥ ಮಹಾನುಭಾವ ಅಂತ ನಾವು ಕರೆದಿರ್ತಕ್ಕಂಥದ್ದದ. ಹೀಗಾಗಿ ಈ ಮೂವರನ್ನ ತತ್ವಜ್ಞಾನಿ ತ್ರಯರು ಅಂತ ಕರೆದಿರ್ತಕ್ಕಂಥದ್ದದ. ಗ್ರೀಕ್ ದೇಶವರೆಲ್ಲರೂ ಮೂರು ಮಂದಿ ಗ್ರೀಕ್ ದೇಶವರ ಅಂತ. ಹೀಗಾಗಿ ಗ್ರೀಕ ದೇಶ ಚಿಕ್ಕದಾಗಿದ್ದು ಸಹಿತ ರಾಜಕೀಯ ಒಂದು ಏನಪ್ಪ ಅಂದ್ರೆ ವ್ಯವಸ್ಥೆಗೆ ಇಂಬು ಪಟ್ಟಿರ್ತಕ್ಕಂಥ ಚಾಲನೆ ಪಟ್ಟಿರ್ತಕ್ಕಂಥ ಒಂದು ಮೊದಲ ದೇಶ ನಾವಿಲ್ಲಿ ಗ್ರೀಕ್ ದೇಶ ಅನ್ಕೊಂಡು ಹೇಳ್ತೀವಿ. ಭಾರತವು ಸಹಿತ ಕಡಿಮಿಲ್ಲ ಅಂತನ್ನುವಂಥದ್ದು ಸಹಿತ ಈ ಸಂದರ್ಭದಲ್ಲಿ ನಡೀತಕ್ಕದ್ದಲ್ಲ. ಇವರೆಲ್ಲರಿಗಿಂತ ಮುಂಚೆ ಏನಪ್ಪ ಅಂದ್ರೆ ಭಾರತ ದೇಶದಲ್ಲಿ ರಾಜಕೀಯದಲ್ಲಿ ಸಾಕಷ್ಟು ಒಂದು ಏನಪ್ಪ ಅಂದ್ರೆ ಅಭಿವೃದ್ಧಿಯನ್ನು ನಾವು ಕಂಡಿರ್ತಕ್ಕಂಥದ್ದು ನಾವಿಲ್ಲಿ ನೋಡ್ತಕ್ಕಂಥದ್ದದ. ಹೀಗಾಗಿ ಸಾಕಷ್ಟು ಈ ಒಂದು ಇತಿಹಾಸಕ್ಕೆ ಕಾಣಿಕೆಯಾಗಿ ಪಟ್ಟಿರ್ತಕ್ಕಂಥ ಈ ಒಂದು ಭಾರತದ ಸಂಸ್ಕೃತಿಯನ್ನು ಅಧ್ಯಯನ ಮಾಡಿರ್ತಕ್ಕಂಥ ಸಂದರ್ಭಗಳಲ್ಲಿ ಬಹಳ ಅಭೂತಪೂರ್ವವಾಗಿರ್ತಕ್ಕಂಥ ಕಾರ್ಯವನ್ನು ನಮ್ಮ ಭಾರತ ದೇಶವು ಸಹಿತ ಏನಪ್ಪ ಅಂದ್ರೆ ಮಾಡ್ಯದ ಅಂತನ್ನೋದ್ರೊಳಗೆ ಯಾವುದಕ್ಕೂ ಕಡಿಮಿಲ್ಲ. ಆದರೆ ನಮ್ಮಲ್ಲಿ ಏನಾಗಿತ್ತು ಅಂತಂದ್ರೆ ಅದು ಶಾಸ್ತ್ರ ರೂಪದಲ್ಲಿಯೋ ಅಥವಾ ಇನ್ನಾವುದೋ ರೂಪದಲ್ಲಿ ಇರತಕ್ಕಂಥ ವ್ಯವಸ್ಥೆ ಆಗಿರುವುದರಿಂದ ಅದು ರಾಜ್ಯಶಾಸ್ತ್ರಕ್ಕೆ ಸಂಬಂಧಪಟ್ಟಿರ್ತಕ್ಕಂಥದ್ದು ಅಂತನ್ನುವಂಥದ್ದು ಕಾಣಿಸಲಿಲ್ಲ ಅಂತನ್ನುವಂಥದ್ದು ನೋಡ್ತೀವಿ. ಆದರೂ ಸಹಿತ ಭಾರತೀಯರಾಗಿರ್ತಕ್ಕಂಥ ನಾವುಗಳು ರಾಜ್ಯಶಾಸ್ತ್ರಕ್ಕೆ ಹಲವಾರು ಕಾಣಿಕೆಗಳನ್ನು ಕೊಟ್ಟು
ರಾಜ್ಯ ಶಾಸ್ತ್ರಕ್ಕೆ ಭಾರತೀಯರ ಕೊಡುಗೆಯು ಸಹಿತ ಅಮೂಲ್ಯದ ಅಂತದ್ದು ಈ ಸಂದರ್ಭದಲ್ಲಿ ತಮಗೆ ನಾನು ಗಮನಕ್ಕೆ ತರಲಿಕ್ಕೆ ಪ್ರಯತ್ನ ಮಾಡ್ತಾ ಇದ್ದೀನಿ. ಆತ್ಮೀಯ ವಿದ್ಯಾರ್ಥಿಗಳೇ, ಇವತ್ತು ನಾನು ಪರಿಚಯವನ್ನು ಮಾಡ್ಕೊಂಡೀನಿ. ಇವತ್ತು ನಮ್ಮ ಪ್ರಥಮ ಪಿ ಯು ಸಿ ಇರ್ತಕ್ಕಂಥ ವಿಷಯ ರಾಜ್ಯಶಾಸ್ತ್ರ ಒಂದು ಅಂತನ್ನುವಂಥದ್ದು, ಅಂದ್ರೆ ಫಸ್ಟ್ ಇರೋದ್ರಿಂದ ಅದಕ್ಕೆ ರಾಜ್ಯಶಾಸ್ತ್ರ ಒಂದು ಅಂತಕೊಂಡಾದ ಪದವಿ ಪೂರ್ವ ಶಿಕ್ಷಣ ಇಲಾಖೆ ಮುದ್ರಣಗೊಳಿಸಿರ್ತಕ್ಕಂಥ ಪುಸ್ತಕವನ್ನೇ ತಾವು ಇಪ್ಪತ್ತನ್ನ ರೆಫರ್ ಮಾಡಬೇಕು, ಓದಬೇಕು ಅಂತನ್ನುವಂಥದ್ದಲ್ಲ. ಯಾವ ಆಥರ್ಗಳು ಬರಹಗಾರ ಬರೆದಿರ್ತಕ್ಕಂಥ ಪುಸ್ತಕವನ್ನು ರೆಫರ್ ಮಾಡ್ತಕ್ಕಂಥದ್ದಲ್ಲ. ರಾಜ್ಯಶಾಸ್ತ್ರ ಒಂದು ಪ್ರಥಮ ಪಿ ಯು ಸಿ ಅಂತಕೊಂಡ ಪದವಿ ಪೂರ್ವ ಶಿಕ್ಷಣ ಇಲಾಖೆಯವರ ಒಂದು ಬಿಡುಗಡೆ ಮಾಡಿರ್ತಕ್ಕಂಥ ಪುಸ್ತಕವನ್ನು ತಾವೆಲ್ಲ ಅಧ್ಯಯನ ಮಾಡಬೇಕು. ಮುಂದಿನ ವಿಡಿಯೋದಲ್ಲಿ ರಾಜ್ಯಶಾಸ್ತ್ರಕ್ಕೆ ಸಂಬಂಧಿಸಿರ್ತಕ್ಕಂಥ ಹಲವಾರು ಸಂಗತಿಗಳನ್ನು ನಾವು ನೀವೆಲ್ಲ ಅಭ್ಯಾಸ ಮಾಡೋಣ ಅಂತ ಹೇಳ್ತಾ ಇವತ್ತು ನನ್ನ ಪರಿಚಯವನ್ನು ತಮ್ಮನ್ನ ಮಾಡ್ಕೊಂಡೀನಿ. ಬರ್ತಕ್ಕಂಥ ವಿಡಿಯೋಗಳಲ್ಲಿ ನೇರವಾಗಿ ನಾವು ಅಭ್ಯಾಸಕ್ಕೆ ಬಂದ ರಾಜ್ಯಶಾಸ್ತ್ರ ಅಂತಂದ್ರೆ ಏನು, ರಾಜ್ಯ ಮತ್ತು ಸರ್ಕಾರದ ಕುರಿತು ಅಧ್ಯಯನ ಮಾಡುವಂಥ ಈ ಶಾಸ್ತ್ರ ರಾಜ್ಯಶಾಸ್ತ್ರ ಎಷ್ಟು ಮಹತ್ವದ ಅಂತಕ್ಕಂಥದ್ದನ್ನು ಮುಂದಿನ ವಿಡಿಯೋಗಳಲ್ಲಿ ನಾವು ನಿಮ್ಮೆಲ್ಲ ಅಭ್ಯಾಸ ಮಾಡೋಣ. ಅತ್ಮೀಯ ವಿದ್ಯಾರ್ಥಿಗಳೇ, ಧನ್ಯವಾದ.